ಸೇರಿ ಹಲವೆಡೆ ಭಾರಿ ಮಳೆಯಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಿರುವಂತದ್ದು ರಾಜ್ಯದಲ್ಲಿ ರಣರಣ ಬಿಸಿಲು ಮುಂದುವರೆದಿದೆ ಇದರ ನಡುವೆ ಮಳೆರಾಯ ತಂಪೆರೆದಿರುವಂತದ್ದು ಮೆಜೆಸ್ಟಿಕ್ ಸೇರಿ ಹಲವೆಡೆ ಭಾರಿ ಮಳೆಯಾಗಿದೆ ಗುಡುಗು ಸಹಿತ ಮೆಜೆಸ್ಟಿಕ್ ರಾಜಾಜಿನಗರ ಕೆಆರ್ಪುರಂ ರೇಸ್ ಕೋರ್ಸ್ ರೋಡ್ ವೈಟ್ ಫೀಲ್ಡ್ಗಳಲ್ಲಿ ಭಾರಿ ಮಳೆಯಾಗಿರುವಂಥದ್ದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮಳೆ ಸುರಿತಾ ಇದೆ ಬಿಸಿಲಿನ ಬೇಗೆಯಿಂದ ಬೇಸುತ್ತಿದ್ದಂತಹ ಸಿಟಿ ಮಂದಿಗೆ ವರುಣ ತಂಪೆರೆದಿದ್ದಾನೆ ಬಿಸಿಲ ಛಳಕ್ಕೆ ಜನರು ತಂಡ ಉಳಿದಿದ್ರು ಮೇ ತಿಂಗಳ ಮಧ್ಯದವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿತ್ತು ಸದ್ಯಕ್ಕೆ ಹವಾಮಾನ ತಜ್ಞರು ಕೂಡ ಎಚ್ಚರಿಕೆಯನ್ನ ನೀಡಿದ್ರು ಭಾರಿ ಬಿಸಿಲು ದಿನದಿಂದ ದಿನಕ್ಕೆ ಬಿಸಿಲ ಬೇಗ ಕೂಡ ಜಾಸ್ತಿ ಆಗ್ತಾ ಇದೆ ಆದಷ್ಟು ಜನರು ಕಾಳಜಿಯನ್ನು ವಹಿಸ್ಕೊಳ್ಬೇಕು ಅಂತ ಈಗ ಸಿಲಿಕಾನ್ ಸಿಟಿಯಲ್ಲಿ ಮಳೆ ರಾಯ ತಂಪೆರೆದಿರುವಂಥದ್ದು ಮಳೆ ಹಿನ್ನೆಲೆಯಲ್ಲಿ ಹಾಟ್ ಸಿಟಿ ಈಗ ಕೂಲ್ ಕೂಲ್ ಆಗಿದೆ ಬೆಂಗಳೂರಿನಲ್ಲಿ ಉಷ್ಣಾಂಶ ಇಳಿಕೆ ಆಗಿರುವಂಥದ್ದು ಪ್ರತಿದಿನ ಮೂವತ್ತಾರರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ದಾಖಲಾಗ್ತಾ ಇತ್ತು ಮುಂದಿನ ಹದಿನೈದು ದಿನಗಳವರೆಗೂ ಕೂಡ ಅದೇ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇತ್ತು ಬೆಂಗಳೂರಿನಲ್ಲಿ ಇರಲೇಬಾರದು ಅನ್ನುವಂತಹ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಅಷ್ಟ್ರ ಮಟ್ಟಿಗೆ ಬಿಸಿಲ ಬೇಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು ಜನರು ಕೂಡ ಆ ಬಿಸಿಲ ಬೇಗೆ ತಡ್ಕೊಳ್ಳೋದಕ್ಕಾಗದೆ ಬೇಸತ್ತು ಹೋಗಿದ್ರು ಯಾವಾಗಪ್ಪ ಇದರಿಂದ ಮುಕ್ತಿ ಸಿಗುತ್ತೆ ಅಂತ ಅಂತೂ ಇಂತೂ ಫೈನಲಿ ರಾಜ್ಯದಲ್ಲಿ ರಣ ಬಿಸಿಲ ನಡುವೆ ಮಳೆರಾಯ ತಂಪೆರೆದಿದ್ದಾನೆ ರಾಜಾಜಿನಗರ ಮೆಜೆಸ್ಟಿಕ್ ಕೆಲವೊಂದಿಷ್ಟು ಭಾಗದಲ್ಲಿ ರೇಸ್ ಕೋರ್ಸ್ ರೋಡ್ ಪುರಂ ಈ ಭಾಗಗಳಲ್ಲಿ ಮಳೆ ಆಗಿರುವಂತದ್ದು ವರುಣದೇವನ ಕೃಪೆಯಿಂದ ಬೆಂಗಳೂರು ಈಗ ಕೂಲ್ ಕೂಲ್ ಆಗಿದೆ ಜನರಿಗೆ ಸಂತಸ ಒಂದ್ ರೀತಿಯಾಗಿ ತುಂಬಾ ತಿಂಗಳುಗಳ ನಂತರ ಮಳೆ ನೋಡ್ತಾ ಇದ್ದಾರೆ ಜನರು ಎಷ್ಟು ಖುಷಿ ಅಂತಂದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕೂಡ ದಾಖಲಾಗಿತ್ತು ಜನರು ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಈ ಮತದಾನದ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ದೀವಿ ಅತಿ ಹೆಚ್ಚು ಬಿಸಿಲು ಅಂತ ಸಾಕಷ್ಟು ಹೊರಗೆ ಬಂದಿದ್ದಿಲ್ಲ ದಿನ ಜ್ಯೂಸು ಎಳ್ನೀರು ಕಲ್ಲಂಗಡಿ ಹಣ್ಣು ಈ ತರ ಹಣ್ಣುಗಳ ಮೊರೆ ಹೋಗ್ತಾ ಇದ್ರು ಕೂಲ್ ಡ್ರಿಂಕ್ಸ್ ಗಳ ಮೊರೆ ಹೋಗ್ತಾ ಇದ್ರು ದಿನಾ ದಿನ ಕೋಲ್ಡ್ ವಾಟರ್ ಗಳನ್ನ ಕೂಡ ಕುಡಿದು ಆ ಬಿಸಿಲಿನ ತಾಪಕ್ಕೆ ಜನರು ತಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ಶುರುವಾದಂತಹ ಬಿಸಿಲು ಸಂಜೆ ವೇಳೆವರೆಗೂ ಕೂಡ ಅದೇ ತರ ಜನರನ್ನ ಕಾಡ್ತಾ ಇತ್ತು ಈಗ ಮಳೆರಾಯ ಬೆಂಗಳೂರಿನಲ್ಲಿ ತನ್ನ ಕೃಪೆ ತೋರಿದ್ದಾನೆ ಮಳೆಗೆ ಜನರು ಸಂತಸಗೊಂಡಿದ್ದಾರೆ ಕೆಲವು ಕಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತ್ತು ಬೆಂಗಳೂರಿಗೆ ಮಳೆ ಬೇಕಿತ್ತು ಯಾಕಂದ್ರೆ ಇಡೀ ಬೆಂಗಳೂರೇ ಉಷ್ಣಾಂಶದಿಂದ ಬೆಂದು ಹೋಗಿತ್ತು ಜನರೆಲ್ಲರೂ ಕೂಡ ಬೇಸತ್ತು ಹೋಗಿದ್ರು ಯಪ್ಪಾ ಮಳೆ ಬಂದ್ರೆ ಸಾಕಪ್ಪ ಅಂತ ಈಗ ಮಧ್ಯಾಹ್ನದ ಸಂದರ್ಭದಲ್ಲಿ ಮೋಡ ಕವಿದ ವಾತಿ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಅದಾದ ನಂತರವಾಗಿ ಮಳೆರಾಯ ಬೆಂಗಳೂರಿಗೆ ತಂಪೆರೆದಿದ್ದಾನೆ ಬೆಂಗಳೂರು ನಗರದಲ್ಲಿ ದಿನ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ಉಷ್ಣಾಂಶ ದಾಟಿತ್ತು ಕನಿಷ್ಠ ಉಷ್ಣಾಂಶ ಇರಲಿ ಗರಿಷ್ಠವನ್ನ ದಾಟಿ ಹೋಗ್ಬಿಟ್ಟಿತ್ತು ಜನರು ಅದನ್ನ ತಡ್ಕೊಳ್ಳೋದು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಉಷ್ಣಾಂಶವನ್ನ ಈ ಹಿನ್ನೆಲೆಯಲ್ಲಿ ಮಳೆರಾಯ ಬೆಂಗಳೂರಿಗೆ ಬಂದಿರುವಂತ ಜನ ಮಳೆ ಬಂತು ಮಳೆ ಅನ್ನುವ ರೀತಿಯಾಗಿ ಸಾಕಷ್ಟು ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅದರ ಜೊತೆಗೆ ಮಳೆ ಬಂದಿದ್ದು ಸಂತಸ ಕೂಡ ಮೂಡಿದೆ ಬೆಂಗಳೂರಿನಾದ್ಯಂತ ಉಷ್ಣಾಂಶ ಅತಿ ಹೆಚ್ಚಾಗಿ ದಾಖಲಾಗ್ತಾ ಇದ್ದಂತೆ ಸಾಕಷ್ಟು ಒಂದ್ ರೀತಿ ದಿನದಿಂದ ದಿನಕ್ಕೆ ಇನ್ನೂ ಎಷ್ಟು ಮಟ್ಟಿಗೆ ಮುಟ್ಟುತ್ತಪ್ಪ ಅನ್ನುವಂಥದ್ದು ಕೂಡ ಭಯ ಸೃಷ್ಟಿಯಾಗಿತ್ತು ಮಲೆನಾಡು ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಗರಿಷ್ಠ ಮಟ್ಟದಲ್ಲೇ ಬಿಸಿಲ ತಾಪ ಹೆಚ್ಚಾಗಿತ್ತು ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆಯನ್ನ ನಾವು ನೋಡ್ತೀವಿ ಅನ್ನುವಂಥದ್ದು ಎಲ್ಲಾ ಜನರಲ್ಲೂ ಕೂಡ ಇತ್ತು ಅಂತೂ ಇಂತೂ ಕೂಡ ಮಳೆ ಬಂದಿರುವಂತದ್ದು ಜನರಿಗೆ ಮತ್ತಷ್ಟು ಸಂತಸವನ್ನ ತಂದೊಡ್ಡಿರುವಂಥದ್ದು ರಾಜಧಾನಿಯಲ್ಲಿ ಭಾರಿ ಮಳೆ ಆಗಿದೆ ಮೆಜೆಸ್ಟಿಕ್ ರಾಜಾಜಿನಗರ ಕೆಆರ್ ಪುರಂ ಕೋರ್ಸ್ ರೋಡ್ ಈ ರೀತಿ ಕೆಲವೊಂದಿಷ್ಟು ಭಾಗದಲ್ಲಿ ವೈಟ್ ಫೀಲ್ಡ್ ಕಡೆಗಳಲ್ಲಿ ಭಾರಿ ಮಳೆಯಾಗಿರುವಂಥದ್ದು ಗುಡುಗು ಸಹಿತ ಭಾರಿ ಮಳೆ ಮಧ್ಯಾಹ್ನದಿಂದಲೇ ಇನ್ನು ಸ್ವಲ್ಪ ಜೋರ್ ಬಂದ್ರೆ ಚೆನ್ನಾಗಿರುತ್ತೆ ಮಳೆ ಯಾಕಂದ್ರೆ ಬೇಕು ಮಳೆ ಕುಡಿಯೋದಕ್ಕೆ ಬೆಂಗಳೂರಿನಲ್ಲಿ ನೀರಿಲ್ಲ ಸರಿಯಾಗಿ ಆದಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬಂದ್ರೆ ಇನ್ನೂ ಕೂಡ ಸಮಾಧಾನಕರ ಅಲ್ಲಲ್ಲಿ ಕೆಲವು 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 ಭಾಗದಲ್ಲಿ ಮಳೆ ಬಂದಿಲ್ಲ ಜನರು ಕೂಡ ನಮ್ಮ ಕಡೆ ಮಳೆ ಬಂದಿಲ್ಲ ಅಂತ ಹೇಳ್ತಾರೆ ಆದ್ರೆ ಕೆಲವೊಂದಿಷ್ಟು ಕಡೆ ನಿರೀಕ್ಷಿತ ಮಟ್ಟ ಮಟ್ಟದಲ್ಲೂ ಕೂಡ ಮಳೆ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಉಷ್ಣಾಂಶ ಕೂಡ ದಾಖಲಾಗ್ತಾ ಇತ್ತು ದಿನದಿಂದ ದಿನಕ್ಕೆ ಆಚೆ ಬರೋದಕ್ಕಾಗ್ತಿರಲಿಲ್ಲ ಮೈ ಎಲ್ಲ ಫುಲ್ ಸುಟ್ಟೋದ ರೀತಿ ಆಗ್ತಿತ್ತು ಈ ಹಿನ್ನೆಲೆಯಲ್ಲಿ ಇಂದು ವರ್ಣದೇವ ಕೃಪ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಪ್ರಮುಖವಾಗಿ ಒಂದು ವಾರದಿಂದಲೂ ಕೂಡ ಬೆಂಗಳೂರಿನಲ್ಲಿ ಸೆಲ್ಸಿಯಸ್ ಗರಿಷ್ಠ ಮಟ್ಟ ದಾಟಿ ಹೋಗಿತ್ತು ಅತಿ ಹೆಚ್ಚಾಗಿ ಉಷ್ಣಾಂಶ ಜನರು ಬಳಲಿ ಹೋಗ್ತಾ ಇದ್ರು ಇವತ್ತು ವರ್ಣದೇವ ಕೃಪೆ ತೋರಿ ರಾಜಧಾನಿಯಲ್ಲಿ ಮಳೆ ಆಗಿರುವಂತದ್ದು ಎಷ್ಟು ಸಂತಸ ತಂದಿದೆ ಜನರಿಗೆ ಹಾಗೆ ಎಲ್ಲೆಲ್ಲಿ ಮಳೆಯಾಗಿದೆ ಕರೆ ಕಟ್ಟಾಗಿದೆ ಅವರನ್ನ ಮತ್ತೆ ಸಂಪರ್ಕಿಸೋಣ ಕಳೆದ ಒಂದು ವಾರದಿಂದಲೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ಮೂವತ್ತಾರರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇನ್ನೇನು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಮುಟ್ಟುತ್ತೆ ಅಂತ ಹೇಳಾಗ್ತಾ ಇತ್ತು ಈ ಒಂದು ಉಷ್ಣಾಂಶವನ್ನೇ ನಮಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಬಿಸಿ ಗಾಳಿ ಬರ್ತಿತ್ತು ಆ ಬಿಸಿ ಗಾಳಿ ಮೈಯೆಲ್ಲ ಸುಡೋ ರೀತಿ ಆಗ್ತಿತ್ತು ಯಾವಾಗ ಮಳೆರಾಯ ತನ್ನ ಕೃಪೆಯನ್ನ ತೋರ್ತಾನಪ್ಪ ಅಂತ ಎಲ್ಲರೂ ಮೋಡದ್ ಕಡೆ ಮುಖ ಮಾಡಿ ನೋಡೋದಾಗಿತ್ತು ಯಾವಾಗ್ ಮಳೆ ಬರುತ್ತೋ ಏನೋ ಅಟ್ಲೀಸ್ಟ್ ಒಂದ್ ಸ್ವಲ್ಪ ತಂಪಾಗೋದಕ್ಕಾದ್ರೂ ಮಳೆ ಬರ್ಲಿ ಅನ್ನುವಂತ ಬೇಡ್ಕೊಳ್ಳುವ ಪರಿಸ್ಥಿತಿಗೆ ಬರ್ಲಾಗಿತ್ತು ಬೆಂಗಳೂರಿನಲ್ಲಂತೂ ಉಷ್ಣಾಂಶ ಕೇಳೋದೇ ಬೇಡ ಮೊದಲೇ ವಾಹನ ದಟ್ಟಣೆ ಆ ವಾಹನ ದಟ್ಟಣೆಯ ಬಿಸಿ ಬೇರೆ ಅದರ ಜೊತೆಗೆ ಬಿಸಿಲ ಬೇಗೆ ಬೇರೆ ಏನ್ ಮಾಡ್ಬೇಕು ಜನರು ಅರೆ ಬರೆ ಬೆಂದ ರೀತಿಯಾಗಿ ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಭಯ ಪಡುವ ರೀತಿ ಮನೆಯಲ್ಲೇ ಎ ಸಿ ಫ್ಯಾನ್ ಎಲ್ಲವನ್ನ ಕೂಡ ಹಾಕೊಂಡು ಒಳಗಡೆನೆ ಕೂತ್ಕೊಳ್ಳೋ ರೀತಿ ಆಗೋಗಿತ್ತು ಆ ಮಟ್ಟಿಗೆ ಉಷ್ಣಾಂಶ ದಾಖಲಾಗಿದೆ ಈ ನಡುವೆ ಮಳೆ ಆಗಿರುವಂತದ್ದು ಜನರು ಖುಷಿ ಪಡುವ ರೀತಿಯಾಗಿರುವಂತದ್ದು ವಾಹನ ಸವಾರರಿಗೂ ಕೂಡ ಖುಷಿಯಾಗಿದೆ ಒಂದ್ ಕಡೆ ಜನರಿಗೂ ಕೂಡ ಖುಷಿಯಾಗಿದೆ ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ನೀರಿರ್ತಿರ್ಲಿಲ್ಲ ಅಂತೂ ಇಂತೂ ವರ್ಣದೇವನ ಕೃಪೆಯಿಂದಾಗಿ ರಾಜ್ಯ ರಾಜಧಾನಿಯಲ್ಲಿ ಹಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ನೀಡಿತ್ತು ಎಸ್ ಮತ್ತೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಮೊದ್ಲೇ ಹೇಳ್ತಾ ಇದ್ದೆ ಕಳೆದ ಒಂದು ವಾರದಿಂದಲೂ ಕೂಡ ಬೆಂಗಳೂರು ಫುಲ್ ಹಾಟ್ ಹಾಟ್ ಆಗಿತ್ತು ಇಂದು ಮಳೆರಾಯಿನ ಕೃಪೆಯಿಂದಾಗಿ ಫುಲ್ ಕೂಲ್ ಆಗಿದೆ ಎಲ್ಲೆಲ್ಲಿ ಮಳೆಯಾಗಿದೆ ಹೇಗಿದೆ ವಾತಾವರಣ ಜನರು ಯಾವ ರೀತಿ ಖುಷಿ ವ್ಯಕ್ತಪಡಿಸ್ತಿದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಬೆಂಗಳೂರಿನ ಜನಕ್ಕೆ ಬಿಸಿಲಿನ ಒಂದು ಶಾಖ ಏನಿತ್ತು ಅದನ್ನ ಸಹಿಸ್ಕೊಳ್ಳಕ್ ಆಗದೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಕಷ್ಟಪಡ್ತಿದ್ದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಏನು ಒಂದು ವಾಡಿಕೆಯಂತೆ ಈ ಬಾರಿ ಮಳೆ ಆಗ್ಬೇಕಾಗಿತ್ತು ಆದ್ರೆ ಸಾಧಾರಣ ಮಳೆ ಕೂಡ ಆಗಿರ್ಲಿಲ್ಲ ಆದ್ರೆ ನಿನ್ನೆ ಒಂದಷ್ಟು ತಂತುರು ಹಾನಿಯಾಗಿದೆ ಮತ್ತೆ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಒಂದಷ್ಟು ಕಡೆ ಮಳೆ ಹಾಕ್ತಾ ಇರುವಂತದ್ದು ಜನರಿಗೆ ಸಾಕಷ್ಟು ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ಈಗಾಗಲೇ ಏನು ಸಿಲಿಕಾನ್ ಸಿಟಿಯಲ್ಲಿ ಕುಡಿಯುವ ನೀರಿನ ಆಹಾಕಾರ ಉಂಟಾಗಿತ್ತು ಒಂದೇ ಅದರಿಂದ ಕೂಡ ಟ್ಯಾಂಕರ್ ಗಳ ಮಳೆ ಹೋಗಿದ್ದಂತಹ ಜನ ಈ ಒಂದು ಮಳೆಯಿಂದ ಸ್ವಲ್ಪ ನೆಮ್ಮದಿಯ ನಿಟ್ಟಿಸು ಬಿಟ್ಟಿದ್ದಾರೆ ಅಂದ್ರೆ ವಾತಾವರಣದಲ್ಲಿ ಸ್ವಲ್ಪ ತಂಪಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಆದ್ರೆ ಈ ಒಂದು ಪ್ರಮಾಣದಲ್ಲಿ ಮಳೆ ಸೊ ಈಗಾಗಲೇ ಏನು ಒಂದು ಮಳೆ ಬರ್ತಾ ಇದೆ ಈ ಒಂದು ಮಳೆಯ ಪ್ರಮಾಣ ಕನಿಷ್ಠ ಒಂದು ಎರಡು ಮೂರು ಗಂಟೆಗಳ ಕಾಲ ನಿರಂತರವಾಗಿ ಬಂದಂತ ವೇಳೆಯಲ್ಲಿ ವಾತಾವರಣದಲ್ಲಿ ಸ್ವಲ್ಪ ತಂಪಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲಾಂದ್ರೆ ಮತ್ತೆ ಇದರ ಒಣ ಏನಿದೆ ಅದು ಜಾಸ್ತಿ ಹೆಚ್ಚಾಗಿ ಜನರು ಅನಾರೋಗ್ಯಕ್ಕೂ ತುತ್ತಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಗಂಟೆಗಳ ಕಾಲ ಮಳೆ ಬರಲಿ ಅಂತ ಹೇಳಿ ಜನ ಕೂಡ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಸೊ ಈಗ ಮಳೆಯ ಮಲ್ಲೇಶ್ವರಂ ಸೇರಿದಂತೆ ಶಿವಾಜಿನಗರ ಮೆಜೆಸ್ಟಿಕ್ ಜಯನಗರ ಕೋರ್ಮಂಗ್ಲ ಹೀಗೆ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಒಂದು ಅಷ್ಟು ಮಳೆ ಮಳೆ ಕೂಡ ಆಗ್ತಾ ಇದೆ ಸೊ ರಸ್ತೆಯ ಪಕ್ಕದಲ್ಲಿ ಇದ್ದಂತಹ ವಾಹನ ಸವಾರರು ಕೂಡ ನಿಂತು ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋವನ್ನು ಮಾಡ್ಕೊಂಡು ಸ್ಟೇಟಸ್ ಹಾಕೊಳ್ತಾ ಇರುವಂತದ್ದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಮಳೆ ಎಲ್ಲೋ ಒಂದು ಕಡೆ ಮರೀಚಿಕೆ ಆಗಿತ್ತು ಸಿಲಿಕಾನ್ ಸಿಟಿಗೆ ಅಂತ ಹೇಳ್ತಾ ಇರುವಂತದ್ದು ಸೊ ಒಂದ್ ಕಡೆ ನಗರದ ಜನ ಖುಷಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಈಗ ಇನ್ನೊಂದೆರಡು ದಿನಗಳ ಕಾಲ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡ್ತಾ ಇರುವಂತದ್ದು ಸೊ ಈ ಒಂದು ಮಳೆ ಇನ್ನೊಂದೆರಡು ದಿನಗಳ ಕಾಲ ಇನ್ನು ಹೆಚ್ಚಾಗಿ ಬಂದ್ರೆ ಮತ್ತಷ್ಟು ಅನುಕೂಲ ಎಸ್ ಮತ್ತೊಂದು ಕಡೆ ಈಗಾಗಲೇ ಒಂದು ಕಡೆ ಬಿರು ಬಿಸಿಲು ಅದರ ನಡುವೆ ಕುಡಿಯೋದಕ್ಕೂ ನೀರ್ ಜನ ದಿನನಿತ್ಯ ಎಳನೀರು ಕೂಲ್ ಡ್ರಿಂಕ್ಸ್ ಅದ್ರ ಜೊತೆಗೆ ಕಲ್ಲಂಗಡಿ ಈ ರೀತಿಯಾದಂತಹ ತಂಪು ಪಾನೀಯಗಳಿಗೆ ಮೊರೆ ಹೋಗ್ತಾ ಇದ್ರು ಒಂದ್ ಕಡೆ ಮಳೆ ಬರಲಪ್ಪ ಅಂತ ಮೋಡದ ಕಡೆ ಮುಖ ಮಾಡೋದು ನೋಡೋದಾಗಿತ್ತು ದಿನೇ ದಿನೇ ಇವತ್ತು ಬಂದಿರುವಂತಹ ಮಳೆ ಸದ್ಯದ ಮಟ್ಟಿಗೆ ಒಂದ್ ಸ್ವಲ್ಪ ತೃಪ್ತಿ ತಂದುಕೊಟ್ಟಿದೆ ಜನರಿಗೆ ಎಕ್ಸಾಕ್ಟ್ಲಿ ರೂಪಾಯಿ ಅಂತ ಹೇಳಿದ್ರೆ ಈಗಾಗ್ಲೇ ಏನು ಬೇಸಿಗೆಯಲ್ಲಿ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಹೇಳಿದಂಗೆ ಒಂದಷ್ಟು ತಂಪಾದ ಪಾನೀಯಗಳು ಮತ್ತು ಹಣ್ಣುಗಳ ಮರೆಯಾದಂತ ಸಿಲಿಕಾನ್ ಸಿಟಿ ಜನ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಸೊ ಸನ್ ಸೋಕ್ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಅವರು ತುಂಬಾ ಆ ದೇಹವನ್ನು ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ರೆ ಇವತ್ತಿನ ಒಂದು ಮಳೆ ಒಂದಷ್ಟು ಖುಷಿ ಕೊಟ್ಟಿದೆ ಜನರಿಗೂ ಕೂಡ ಸೊ ಇನ್ನೊಂದಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಬರಲಿ ಸಿಲಿಕಾನ್ ಕೂಡ ತಂಪು ತಂಪು ಆಗಿರ್ಲಿ ಅಂತ ಹೇಳಿ ಈಗ ನಾವು ನೋಡ್ತಾ ಇದ್ರೆ ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆ ಆಗಿದೆ ಸಮಯ ಆದ್ರೆ ಒಂದು ರಾತ್ರಿ ಏಳು ಗಂಟೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಸಡನ್ ಆಗಿ ಬೆಂಗಳೂರಿನ ವೆದರ್ ಅಲ್ಲೂ ಕೂಡ ಚೇಂಜಸ್ ಆಗಿರುವಂತದ್ದು ಸೊ ತುಂಬಾ ಕೂಲ್ ಕೂಲ್ ಆಗಿರುವಂತದ್ದು ಜನ ಕೂಡ ಖುಷಿ ಪಡ್ತಾ ಇರುವಂತದ್ದು ಯು ನಿಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್ ಎಸ್ ಪ್ರಮುಖವಾಗಿ ಇಂದು ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗಿರುವಂತದ್ದು ಒಂದು ಕಡೆ ಜನರು ಕೂಡ ನಿರೀಕ್ಷಿತ ಮಟ್ಟದಲ್ಲಿದ್ರು ಸ್ವಲ್ಪ ಮಟ್ಟಿಗೆ ಮಳೆ ಆಗ್ಲಿ ಅಂತ ಆ ಹಿನ್ನೆಲೆಯಲ್ಲಿ ಮಳೆ ರಾಯ ತಂಪೆರೆದಿದ್ದಾನೆ ಇವತ್ತು ಇದು ಒಂದ್ ರೀತಿ ಜನರಿಗೆ ಒಂದ್ ರೀತಿ ಖುಷಿಯಾಗಿರುವಂತದ್ದು ಅದರ ಜೊತೆಗೆ ಅಹ್ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಜನರು ಕೂಡ ಬಳಲಿ ಬೆಂಡಾಗ್ ಹೋಗಿದ್ರು ಈ ಬಿಸಿಲ ಬೇಗೆಗೆ ಬಿಸಿಲ ತಾಪಕ್ಕೆ ಸೊ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂ ಕೂಡ ಬಿಸಿಲು ಅದೇ ರೀತಿಯಾಗಿ ಮುಂದುವರೆದಿತ್ತು ಸಾಕಪ್ಪ ಸಾಕು ಅನ್ನುವ ರೀತಿಯಾಗಿ ಅದಾದ ಮೇಲೆಗ ಈಗ ಮಳೆಯ ಅಬ್ಬರ ಕೂಡ ಶುರುವಾಗಿರುವಂಥದ್ದು ಪೂರ್ವ ಮುಂಗಾರು ಮಳೆ ನಿಧಾನಗತಿಯಾಗಿ ಸುರುವ ಸುರಿಯೋದಕ್ಕೂ ಕೂಡ ಶುರುವಾಗಿದೆ ಬೆಂಗಳೂರು ಸೇರಿ ಕೆಲವೊಂದಿಷ್ಟು ಕಡೆ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗಿರುವಂಥದ್ದು ಆದರೆ ಬೆಂಗಳೂರಿನಲ್ಲಿ ಇವತ್ತು ಬಂದಿರುವಂಥ ಮಳೆಯಿಂದ ಜನರು ಸ್ವಲ್ಪ ಮಟ್ಟಿಗೆ ನೆಟ್ಟುಸಿರು ಬಿಡುವ ರೀತಿಯಾಗಿದೆ ಅಂದ್ರೆ ಉಷ್ಣಾಂಶ ಅತಿ ಹೆಚ್ಚು ದಾಖಲಾಗ್ತಾ ಇದ್ದಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿತ್ತು ಒಣ ಹವೆ ಜಾಸ್ತಿ ಆಗ್ತಾ ಇತ್ತು ದಿನದಿಂದ ದಿನಕ್ಕೆ ಹೆಚ್ಚು ಬಿಸಿಲಿನ ಶಾಖವನ್ನ ತಡ್ಕೊಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮಳೆಯ ಅಬ್ಬರ ಒಂದು ಕಡೆ ಜೋರಾಗಿದೆ ಅಂತ ಹೇಳ್ಬೋದು ಇನ್ನು ಕೆಲವೊಂದಿಷ್ಟು ದಿನ ಬಿಸಿಲು ಕೂಡ ಜಾಸ್ತಿ ಇರುತ್ತೆ ಅಂತ ಸೂಚನೆಯನ್ನ ಕೊಡಲಾಗಿತ್ತು ಆದರೆ ಇಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ವರುಣದೇವ ರಿಲೀಫ್ ತಂದಿದ್ದಾನೆ ಅಂತ ಹೇಳಬಹುದು ಮತ್ತೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಬರಲಿ ಮಳೆ ಬೇಕಾಗಿದೆ ಕುಡಿಯೋದಕ್ಕೆ ನೀರಿಲ್ಲ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ ಕೆಲವೊಂದಿಷ್ಟು ಕಡೆ ವಾರ ಒಮ್ಮೆ ಸ್ನಾನ ಮಾಡ್ತಿದ್ದಾರೆ ಆ ರೀತಿಯ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನಲ್ಲೇ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ನೀರ್ ಇಲ್ಲದೆ ಎಷ್ಟು ಎಷ್ಟು ದುಡ್ಡು ಖರ್ಚಾದ್ರು ಪರವಾಗಿಲ್ಲ ಒಂದ್ ಟ್ಯಾಂಕರ್ ಎರಡ್ ಸಾವಿರ ಮೂರ್ ಸಾವಿರ ಬಿಲ್ ಮಾಡ್ತಿದ್ದಾರೆ ಅಮೌಂಟ್ ಕೇಳ್ತಿದ್ದಾರೆ ಪರವಾಗಿಲ್ಲ ನೀರ್ ಬೇಕು ಪರ್ದಾಡುವಂತ ಪರಿಸ್ಥಿತಿ ಬಾರಿ ಉಂಟಾಗಿರುವಂತದ್ದು ಒಂದ್ ರೀತಿ ಬರದ ಛಾಯೆ ಎಲ್ರ ಮೇಲೂ ಕೂಡ ಯಾವ ರೀತಿಯಾಗಿ ಅಹ್ ಕೂಡ ತೊಂದರೆಗೆ ದೂಕುವಂತೆ ಮಾಡಿತ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಕಡೆ ನೀರ್ ಕುಡಿಯೋದಕ್ಕೆ ನೀರ್ ಕೂಡ ಸಿಕ್ತಿರ್ಲಿಲ್ಲ ಸಾಕಷ್ಟು ಬಳಲ್ಬಿಟ್ಟಿದ್ದಾರೆ ಜನರು ಕೂಡ ಈಗ ಭಾರತೀಯ ಹವಾಮಾನ ಇಲಾಖೆ ಕೂಡ ಒಂದ್ ಕಡೆ ವರದಿ ನೀಡಿದೆ ಭಾನುವಾರದವರೆಗೂ ಕೂಡ ಮಳೆ ಬರುತ್ತೆ ಅಂತ ಬೇಕಾಗಿದೆ ತಂಪ್ ತಂಪ್ ತಂಪಾಗಬೇಕಾಗಿದೆ ರಸ್ತೆ ಎಲ್ಲ ಕೂಡ ಫುಲ್ ಬಿಸಿ ಬಿಸಿ ಈ ಕಾಂಕ್ರೀಟ್ ರೋಡ್ಗೆ ಕಾರ್ ಆಗಲ್ಲ ನಮ್ಮ ಕೈಲಿ ಅಷ್ಟ್ರ ಮಟ್ಟಿಗೆ ಬಿಸಿ ಒಂದು ಕಡೆ ಇದನ್ನ ತಡ್ಕೊಳ್ಳೋದು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಇವತ್ತು ಬೆಂಗಳೂರಿನ ಕೆಲವೊಂದಿಷ್ಟು ಕಡೆ ಗಮನಿಸಬಹುದು ವಸಂತ ನಗರ ಜಯನಗರ ರಾಜಾಜಿನಗರ ಕೆಆರ್ಪುರಂ ಮೆಜೆಸ್ಟಿಕ್ ವೈಟ್ ಫೀಲ್ಡ್ ಕೋರ್ಸ್ ರೋಡ್ ಇಲ್ಲೆಲ್ಲಾ ಕಡೆ ಕೂಡ ಮಳೆ ಬಂದಿರುವಂತದ್ದು ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಒಣ ಹವೆ ಕಡಿಮೆ ಆಗಿರುವಂತದ್ದು ನಮ್ಗೆ ಅಹ್ ಒಂದ್ ರೀತಿ ಖುಷಿ ವಿಚಾರ ಅಂತ ಹೇಳ್ಬಹುದು ಯಾಕಂದ್ರೆ ದಿನನಿತ್ಯ ಬಿಸಿ ಗಾಳಿಯನ್ನ ಕುಡಿಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ